ಯಾಕೆ ಕ್ರೂರ ಆ ಮೂರ್ ಮಂದಿ ಆ ಮೂರ್ ಮಂದಿ ನೀವ್ ಅನ್ಕೊಂಡಂಗ ಅಷ್ಟು ಸುಲಭ ಅಲ್ಲ ಅವರು ಬಂದ್ರಂದ್ರೆ ನಾರ್ಮಲ್ ಆಗಿ ಮೂರ್ ಗಂಟೆಗೆ ಯಾರು ಹೋಗಲ್ಲ ಆದ್ರೆ ಅಲ್ಲಿ ನಮ್ಮ ಹುಡುಗರು ನಿಮ್ಮ ಬಗ್ಗೆ ಭಾಳ ಹೇಳತ್ತಿದ್ರು ಒಣ್ಯಾಗೇನ್ ದೊಡ್ಡ ಹವಾ ಎಬ್ಸಿರಂತ ನೀವೇನ್ ದೊಡ್ಡ ಪಾಂಟ್ರಿ ಅನ್ನೋಲೆ ಓಣ್ಯಾಗ ಹವಾ ಎಲ್ಲಿ ಸಣ್ಣ ಹುಡುಗರ್ನು ಮಾಡ್ತಾರೆ ಆದ್ರೆ ರೂಲ್ ಮಾಡೋರು ಒಬ್ರೆ ಅದು ನಮ್ಮಂತ ಪಾಂಟ್ರುಗಳು ಏನ್ರಲೇ ನಿಮಗ್ ನೀವೇ ಹೀರೋಗಳು ಅನ್ಕೊಂಡ್ರೇನ್ಲೆ ಬೇಬಿ ಕಾಲ್ ಮಾಡಿ ಕರ್ಸಿದಾಗ ಪ್ರೂವ್ ಆಯ್ತು ನೀವು ವಿಲೋನಂತ ನಾವು ಹೀರೋ ಅಂತ ಲೇ ಸುದ್ದಿ ಗೊತ್ತಾಯ್ತು ಯಾವಾಗಿಂದ ಬಿದ್ದಿರಂತ ಲೇ ಜೀವನದಾಗ ದುಡ್ಡು ಮಾಡಿ ಸೆಟ್ಲಾರ ಲೇ ಹುಡುಗಿಯರೇನು ದುಡ್ಡಿದ್ರೆ ದುಬೈಲಿದ್ರು ಬರ್ತಾರೆ ನಾವು ಲೈಫ್ನಾಗ ರೊಕ್ಕ ಮಾಡಿ ಸೆಟ್ಲ್ ಆಗೋಷ್ಟ್ರಾಗ ನಮ್ಮ ಕ್ಲಾಸ್ ಹುಡುಗಿಯರು ಎರಡು ಮಕ್ಕಳ ಆಂಟಿಗಿರ್ತಾರ ಸೊ ಮಾಡೋ ಟೈಮ್ನಾಗ ಎಲ್ಲ ಮಾಡಿಬಿಡ್ಬೇಕು ನೋಡ್ರಲೆ ಭಾಳ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಇವ ಯಾರಂತಂದು ನಿಮ್ಮ ಓಣಿ ಬಾಜು ಓಣೆಯಾಗಿರ್ತಾನ ಇವ ಇವಂಗ ನೀವು ಎತ್ತಬೇಕು ರೊಕ್ಕದ ಬಗ್ಗೆ ಟೆನ್ಷನ್ ತಗೋಬೇಡ್ರಿ ನೀವು ಪೈಲ ಕಾಮ್ ಬಾದ್ ಮೇ ಪೈಸಾ ಹೊಡಿರ್ಲಿ ನೀವು ಮೊದ್ಲು ಅವ್ನ್ ಹೊಡಿರ್ಲಿ ಹೊಡಿರ್ಲಿ ಅವನಿಗೆ ಮೊದ್ಲು ಹೊಡಿರ್ಲಿ ಲೇ ಮೋರಿಸ್ ನಿಮ್ಮಂತ ದುಶ್ಮನ್ಗಳು ಫೋನ್ ಮಾಡಿ ಬಾ ಅಂದಾಗ ಗೊತ್ತಾಯ್ತು ನಿಮ್ ಕೈಯಾಗ ಆಗದೆ ಇರೋ ಕೆಲಸ ಏನೈತಿ ಅದಕ್ಕೆ ಕರೆದಿರಂತ ನಾವು ಸ್ವಲ್ಪ ತಲೆ ಓಡಿಸಿದ್ವಿ ನಿಮ್ಮ ಹುಡುಗರು ಏನದಾವ್ ನೀವು ಚಿಳ್ಳೆ ಪಿಳ್ಳೆ ಏನ ನೀವು ರೀಸೆಂಟ್ ಆಗಿ ಓಣಾಗ ಯಾರು ಕೂಡ ಜಗಳ ಮಾಡಿದ್ ಕೇಳಿದ್ವಿ ಅವಾಗೈತಲ್ಲ ಒಬ್ಬವನೇ ನಮ್ಗೆ ಹೇಳ್ದ ಅವಾಗ ಇವನ್ ಬಗ್ಗೆ ಇನ್ಫಾರ್ಮೇಶನ್ ತಕ್ಕೊಂಡ್ವಿ ಸ್ವಲ್ಪ ಸ್ವಲ್ಪ ಥಿಂಕ್ ಮಾಡಿದ ಗೊತ್ತಾಗ್ತ ನೀವು ಫೋನ್ ಮಾಡಿದ್ವಿ ಎತ್ತಕಂತ ಅದಕ್ಕೆ ನಾವು ಇಲ್ಲಿಗೆ ಬಂದು ಮತ್ತೆ ಹೋಗಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಅದಕ್ಕೆ ನಮ್ಮ ಮೋರಿಸ್ಗೆ ಹೇಳಿದೀವಿ ಎತ್ತಾಕೊಂದ ಬಂದ ನೋಡ್ರಿ ಹೆಂಗ್ ಬಿದ್ದ ನೋಡ್ರಿ ಇವನೇ ಇಲ್ಲಿ ನೋಡ್ರಿ ನಮ್ ಜೀವನ ಹೊಡೆದಿದ್ದು ಹೋಗ್ಲೇ ಬೇಟ ಹೋಗಿ ಈಗ ಎಲ್ಲೆಲ್ಲಿ ಹುಡುಕಿದ್ನು ಅಣ್ಣ ನಮ್ ಕೆಲ್ಸ ಅಂತೂ ಮುಗೀತು ಈಗ ನಿಮ್ ಕೆಲ್ಸ ರೊಕ್ಕ ಹಾಕುದ್ ಹಾಕ್ತಿರ್ಲ ಸ್ವಲ್ಪ ಜಾಸ್ತಿನೇ ಹಾಕ್ರಿ ನಾ ಹೊಡೆದಿದ್ದು ಸಣ್ಣ ಕ್ಯಾಂಡಿಟ್ ಅಲ್ಲ ದೊಡ್ಡ ಕ್ಯಾಂಡಿಟ ಹೊಡ್ತೀವಿ ಸ್ವಲ್ಪ ಜಾಸ್ತಿನೇ ಆದಷ್ಟು ಬೇಗ
ನಾವೇನಾದರೂ ಮಾಡಿ ಪತ್ತೆ ಹಚ್ಚಿ ಸರ್. ಅದು ನಾನು ಅನ್ಸುತ್ತೆ ಅವನು ಯಾವ್ದಾದ್ರು ಲವ್ ಗಿವ್ ಮಾಡಿ ಅವನ ಜೊತೆ ಓಡೋಗಿರ್ಬೇಕು ಜೊತೆ ಹಾಗೇನ ಆಗಿಲ್ಲ ಅಂತ ಅನ್ಸ್ತದ. ಆ ರೀತಿ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ ಸರ್. ಆಗಲಿ ಏನೋ ಒಂದು ನೆನಪು ಬಂದಿದ್ದೀರಿ ಸರ್, ಮರೆತು ಹೋಗ್ಬಿಡ್ತೀವಿ. ಐದು ನಿಮಿಷ ಬನ್ರಿ, ನೆನಪು ಮಾಡ್ಕೊಂಡು ಹೇಳ್ತೀನಿ. ಈಗ ಸೆಪ್ಟೆಂಬರ್ 13ನೇ ತಾರೀಕಿಗೆ ಯಾವ್ಯಾವ ಗಾಡಿ ಇಲ್ಲಿಂದ ಹೊರಗೆ ಹೋಗವ ಅದ್ರದ್ದೆಲ್ಲ ಡೀಟೇಲ್ಸ್ ತಗೋರಿ. ಆ ಗಾಡಿಗಳಿಗೆ ಮಾಹಿತಿ ತಗೊಂಡು ಅದನ್ನೆಲ್ಲ ಸರ್ಚ್ ಮಾಡುವಂತ ಕೆಲಸ ಮಾಡಿ ಸರ್. ನಮಗೂ ವಿಷಯ ಗೊತ್ತಾಗಿದ್ದ ಹೀಗೆ ಆದಷ್ಟು ಬೇಗ ಅಂತಾನೆ ಅವ್ರು ಕೇಳಕ್ಕೆ ಪ್ರಯತ್ನ ಮಾಡ. ನಮಸ್ತೆ ಭಾಯ್, ಮೂರು ಪಂಟ್ರುಗಳು ಸಿಗ್ತಾರ. ಯಾರವರು ಹೆಂಗದಾರ? ಅಂತ ಕೆಲಸ ಹೇಳಿದ್ರು ಮಾಡಂಗದಾರ. ನೀವ್ ನನಗ್ ಬರೀ ಒಂದ್ ಮಾತು ಹೇಳಿ, ನಾ ನಿಮ್ ತಾ ಕಳಿಸ್ತೇನೆ. ನೀ ಬಂದ್ ಮೀಟ್ ಆಗ ಫಸ್ಟ್, ಆಮೇಲೆ ಮಾತಾಡೋ ಮತ್ತೆ ಉಳ್ಕಿದೆಲ್ಲ. ನಮಸ್ತೆ ಬಾಸ್, ಏನ್ ಫೋನ್ ಮಾಡಿರಿ? ನಾ ನಿಮ್ ಬಾಸ್ ಬೈ ಮಾತಾಡತ್ತೀನಿ. ಒಂದು ಡೀಲ್ ಐತಿ, ಮಾಡ್ತಿರೇನೋ? ಮೊದಲು ಡೀಲರ್ ಹೇಳು ಬೈ, ಆಮೇಲೆ ನೋಡೋಣ. ಕೊಪ್ಪಳದಿಂದ ಒಂದ್ 35 ಕಿಲೋಮೀಟರ್ ಒಂದ್ ಗುಡ್ಡ ಐತಿ, 100 ಕೋಟಿ ಗಟ್ಲೆ ಚೀಲದಾಗ ರೊಕ್ಕ ತುಂಬಿಟ್ಟಿನಿ. ಹೋಗಿ ನೀವ ತೊಂಬರ್ಬೇಕು. ಊರ್ ಹೋದ್ರೆ ಪೊಲೀಸರದು ರಿಸ್ಕ್ ಅದಾವ, ಅದಕ್ಕೆ ನಿಮ್ಗೆ ಕೊಡತ್ತೀನಿ ನಾನು ಇದು ಡೀಲ್. ಈ ಡೀಲ್ ಮಾಡಿದ್ರೆ ನಿಮ್ಗೆ ಏನ್ ಬೇಕು ನಾ ಕೊಡ್ತೀನಿ. ಆಯ್ತು ತಗೋರ ಬೈ, ಡೀಲ್ ಮಾಡ್ತೀವಿ. ಗೊತ್ತಾಗಿದೆ ನಕ್ಷಯ ನೀಡದೆ ಬದುಕಿನ ಬಣ್ಣವೇ ಬದಲಾದರೆ ಅದು ಪ್ರೇಮವೇ ಬಡವನ ಕಣ್ಣಲು ಬೆಳಕಾದರೆ ಅದು ಪ್ರೇಮವೇ ಸಿಗ್ಬೋದ್ರಿ ಸರ್.
ಸಂತೆಯಲ್ಲಿ ಪ್ರಾಣಕ್ಕೆ ಬೆಲೆಯೇ ಇಲ್ಲ, ನಿನ್ನೋರು ಅನ್ನೋರೇ ಇಲ್ಲ. ನರಮನ್ಸನ ಇವ್ರು ಮಾಡಿರೋ ಕೊಲೆನ ಮುಚ್ಚಾಕೋಗೋಸ್ಕರ ಈ ಮೂರು ಜನಕ್ಕೆ ನಂಬಿಸಿ ಡೀಲ್ ಕೊಟ್ರು. ಇವ್ರ ಹಿಂದೆ ಪೊಲೀಸವ್ರನ್ನ ಕೂಡ ಬಿಟ್ರು. ಆ ಮರ್ಡರ್ ಕೇಸ್ ಕೂಡ ಇವ್ರ ಮೇಲೆ ಬಂತು. ಆದರೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ಮೂರು ಜನ ದುಡ್ಡು ಮಾಡಿ ಸೆಟ್ಲ್ ಆಗೋಕ್ಕೋಸ್ಕರ ಯಾವುದೋ ಒಂದು ಡೀಲ್ ಮಾಡೋಕ್ಕೋಗಿ ಯಾರೋ ಮಾಡಿದ ಕೊಲೆಗೆ ಶಿಕ್ಷೆ ಅನುಭವಿಸ್ಬೇಕಾಯ್ತು. ಅದಕ್ಕೆ ಹೇಳೋದು, ಅಂಡರ್ವರ್ಲ್ಡ್ ಜಗತ್ತಿನಲ್ಲಿ ಯಾರನ್ನು ನಂಬಾರ್ದಂತ. ಈ ಕೊಲೆ ಯಾರು ಮಾಡಿದ್ರು ಮತ್ತು ಯಾಕೆ ಮಾಡಿದ್ರು ಅಂತ ಮುಂದೆ ನೋಡೋಣ. ಆದಷ್ಟು ಬೇಗ ವಾಪಸ್ ಬರ್ತೀವಿ.